ಅಂದರೆ ಮಾಡಿರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರು ಎಲ್ಲರೂ ಹೀರೋಗಳೇ. ಸಿನಿಮಾದಲ್ಲಿ ಡೈರೆಕ್ಷನ್ ಇದೆ, ಫ್ಯಾಂಟಾಸ್ಟಿಕ್. ಸೊ ಹೀ ಈಸ್ ಹಿಮ್ಸೆಲ್ಫ್ ಅ ಬಿಗ್ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದೀರ, ಅದ್ಭುತವಾಗಿ. ಅದರ ಸಿನಿಮಾದಲ್ಲಿ ಯೂಶ್ವಲಾಗಿ ಏನೇನು ಶಾರ್ಟ್ಗಳು ಬೇಡ ಅಂತ ಹೇಳ್ತೀವಿ, ಅದನ್ನೆಲ್ಲ ಹಾಕಿ ಮಾಡಿದ್ರೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಅಂತ ನಮಗನ್ನಿಸಿದ ವಿಚಾರ. ತುಂಬ ನ್ಯಾಚುರಲ್ ಶಾರ್ಟ್ಸು. ಸೊ ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಬಂದಿರೋದು ಬಹಳ ಹೆಮ್ಮೆ ಪಡೋವಂಥ ವಿಷಯ. ತುಂಬ ನ್ಯಾಚುರಲಾಗಿ, ತುಂಬ ಎಲ್ಲರೂ ಹೇಳ್ತಿರ್ತಾರೆ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕಂತೇಳಿ. ಡಿಫ್ರೆಂಟ್ ಅಂದರೆ ಜನರ ಮನಸ್ಸಿಗೆ ಹತ್ರ ಆಗುವಂಥದ್ದು ಏನಾದರೂ ಒಂದು ನ್ಯಾಚುರಲಾಗಿ ರಿಯಾಲಿಟಿ ಇರುವಂಥ ಸಬ್ಜೆಕ್ಟ್ ಮಾಡಬೇಕು. ತುಂಬ ವರ್ಷಗಳ ನಂತರ ಆ್ಯಕ್ಚುಲಿ ನಾವು ಕಾಲೇಜ್ ಸಿನಿಮಾಗಳು ಸಾಕಷ್ಟು ನೋಡಿದ್ದೀವಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಜನಗಳು ಸ್ಟೂಡೆಂಟ್ಸು ಏನು ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಒಂದು ಅದ್ಭುತವಂತ ಸಿನಿಮಾ ಮಾಡಿದ್ರು. ಸೊ ಇಬ್ಬರಿಗೂ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಂಟೈರ್ ಟೀಮ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಮಾಡಿದ್ರೆ, ಏನು ಟೆಕ್ನಿಕಲ್ ಇರ್ಬೋದು, ಎಲ್ಲ ತುಂಬ ಹೊಸ ಥರ ಅಂತ ಅನ್ನಿಸ್ತಾ ಇದೆ. ಸೊ ತುಂಬ ಖುಷಿಯಾಯಿತು ಮನಸ್ಸಿಗೆ ಭಾಳ ದಿನಗಳ ನಂತರ. ಆಲ್ ದ ಬೆಸ್ಟ್ ವಿಶ್ ಯು, ಆಲ್ ದ ಬೆಸ್ಟ್. ಸಿನಿಮಾ 100 ಡೇಸ್ ಪಕ್ಕ ಸೂಪರ್ ಉಡುಪು. ಸೊ ನಾನು ಹಾಸ್ಟೆಲ್ ಲೈಫ್ ಯಾವತ್ತೂ ಎಂಜಾಯ್ ಮಾಡಿಲ್ಲ. ಸೊ ಹೂವೆವರ್ ನಂತರ ಯಾರು ಹಾಸ್ಟೆಲ್ ಲೈಫ್ ಎಂಜಾಯ್ ಮಾಡಿಲ್ಲ, ಈ ಸಿನಿಮಾ ಮೂಲಕ ಹಾಸ್ಟೆಲ್ ಲೈಫ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫ್ರೆಂಟ್, ಕಂಪ್ಲೀಟ್ ಡಿಫ್ರೆಂಟ್ ಮೂವಿ. ಎಲ್ಲರೂ ಎಂಜಾಯ್ ಮಾಡ್ತೀರಾ, ಪ್ಲೀಸ್ ನಿಮ್ಮ ಚಿತ್ರಮಂದಿರಗಳಲ್ಲಿ ನೋಡಿ. ಥ್ಯಾಂಕ್ ಯು.